ಪ್ರಾಸಿಕ್ಯೂಷನ್ ಸಂಕಷ್ಟದಿಂದ ಪಾರಾಗೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೇವಿಯ ಮೊರೆ ಹೋಗಿದ್ದಾರೆ ಇಪ್ಪತ್ತ್ಮೂರು ದಿನಗಳ ಅಂತರದಲ್ಲಿ ಇದು ಎರಡನೇ ಬಾರಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾ ಇರೋದು ಕೆಲವೇ ಕ್ಷಣದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯವರು ಭೇಟಿ ಕೊಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಸಂಕಷ್ಟದಿಂದ ಪಾರಾಗೋದಕ್ಕೆ ದೇವರಿಗೆ ಮೊರೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಈಗ ಸುದ್ದಿ ಕೆಲವೇ ಕ್ಷಣದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾ ಇದ್ದಾರೆ ಇಪ್ಪತ್ತ್ಮೂರು ದಿನಗಳ ಅಂತರದಲ್ಲಿ ಎರಡನೇ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ ಅವ್ರು ಹೋಗೋದಕ್ಕೂ ಮೊದಲು ಮಾತಾಡಿದ್ದಾರೆ ನನಗೆ ಯಾವ ಟೆನ್ಷನು ಇಲ್ಲ ನಾನು ಯಾವ ಆತಂಕದಲ್ಲೂ ಇಲ್ಲ ನನ್ನ ನೋಡಿದ್ರೆ ಟೆನ್ಷನ್ ರೀತಿ ಕಾಣಿಸ್ತೀನ ಬಿ ಜೆ ಪಿಯವರು ಅವರು ಹೇಳಬಾರ್ದಷ್ಟು ಸುಳ್ಳನ್ನು ನನ್ನ ಮೇಲೆ ಹೇಳಿದ್ದಾರೆ ಬೆಟ್ಟಕ್ಕೆ ಹೋದ ಮೇಲೆ ಬೆಟ್ಟಕ್ಕೆ ಅಂತ ಮೇಲೆ ಚಾಮುಂಡಿ ದರ್ಶನ ಮಾಡಬೇಕಲ್ವಾ ಇದರಲ್ಲೇನು ವಿಶೇಷ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯನವರು ಸ್ವಲ್ಪ ಫ್ರೀಕ್ವೆಂಟಾಗಿ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಕ್ಕಂಥದ್ದು ಕಡಿಮೆ ಈಗ ಮತ್ತೆ ಮತ್ತೆ ಹೋಗ್ತಾ ಇರೋದ್ರಿಂದ ಈ ರೀತಿಯಾದಂತಹ ಆರೋಪ ಬಂದಿದ್ದು ಸಹಜ

ಏನಾದ್ರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದ ಸುಳ್ಳು ರುಚಿವತ ಆಗಿದ್ರೆ ಕಷ್ಟ ಅಂತ ಹೇಳಿ ಅನ್ಕೊಂಡಿಲ್ಲ ಅವ್ರಿಗೆ ಯೋಚನೆ ಮಾಡಲೂ ಸುಳ್ಳು ಹೇಳಿಲ್ಲ ಅಸತ್ಯಲ್ಲ ಮತ್ತೆ ತಪ್ಪು ಮಾಡಿಲ್ಲ ನಮ್ಗೂ ಚಾಮುಂಡಿ ಬೆಟ್ಟಕ್ಕೆ

ಅರವಿಂದ್ ಕೆಲವೇ ಹೊತ್ತಿನಲ್ಲಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಏನು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ಮೊದಲನಿಗೆ ದೇವಿ ದರ್ಶನ ಪಡಿತಾರೆ ಅದಾದ ಸರ್ಕಾರದ ಒಂದು ಸಭೆ ಮಾಡುವಂತದ್ದು ಅಂದ್ರೆ ಈ ಒಂದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿ ಸಿದ್ದರಾಮಯ್ಯವರು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಯಾಕಂದ್ರೆ ಕಳೆದ ಇಪ್ಪತ್ತು ಇಪ್ಪತ್ತ್ ಮೂರು ದಿನಗಳ ಅಂತರದಲ್ಲಿ ಇದು ಎರಡನೇ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ವಿಸಿಟ್ ಕೊಡ್ತಾ ಇದ್ದಾರೆ ಜೊತೆಗೆ ಚಾಮುಂಡಿ ತಾಯಿಯ ದರ್ಶನವನ್ನು ಪಡಿತಾ ಇರುವಂತದ್ದು ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯವರು ಚಾಮುಂಡಿ ಬೆಟ್ಟಕ್ಕೆ ಬರುವಂಥ ವಾಡಿಕೆಯನ್ನ ಇಟ್ಕೊಂಡಿರಲಿಲ್ಲ ಕೇವಲ ದಸರಾ ಸಂದರ್ಭಗಳು ಮತ್ತೆ ಪಕ್ಷದ ವರಿಷ್ಠರು ಬಂದಂಥ ಸಂದರ್ಭದಲ್ಲಿ ಮಾತ್ರ ಚಾಮುಂಡಿ ಬೆಟ್ಟಕ್ಕೆ ಬರುವಂಥ ಕೆಲಸಗಳನ್ನ ಮಾಡ್ತಾ ಇದ್ರು ಇದೀಗ ಅವರ ವಿರುದ್ಧವಾಗಿ ಕೆಳಬಂದಿರುವಂತಹ ಒಂದು ಗಂಭೀರವಾದಂಥ ಆರೋಪ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ದೇವಿಯ ದರ್ಶನದ ಮೊರೆ ಹೋದ್ರ ಅಂತ ಹೇಳಿ ಕೂಡ ಕಾಣ್ತಾ ಇರುವಂತದ್ದು ಈ ಹಿಂದೆ ಅವರ ಪತ್ನಿ ಏನು ಪರ್ವತಂನವರು ಪ್ರತಿ ವಾರವೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ದರ್ಶನವನ್ನು ಪಡೀತಾ ಇದ್ರು ಆದರೆ ಇದೀಗ ಸಿದ್ದರಾಮಯ್ಯವರೇ ಸಹ ಸ್ವತಃ ಚಾಮುಂಡಿ ಬೆಟ್ಟಕ್ಕೆ ಬಂದು ಒಂದು ಪೂಜೆ ಸಲ್ಲಿಸುವ ಮೂಲಕವಾಗಿ ತಮಗೆ ಎದುರಾಗಿರುವಂತಹ ಸಂಕಷ್ಟಗಳನ್ನು ದೂರ ಆಗುವ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಒಂದು ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು ನಾನೀಗ ದೃಶ್ಯದಲ್ಲಿ ತೋರಿಸ್ತೀನಿ ಸದ್ಯ ಚಾಮುಂಡಿ ಬೆಟ್ಟದ ಮುಂಭಾಗದ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂಥದ್ದು ಸಂಪೂರ್ಣವಾಗಿ ಪೊಲೀಸರು ಭದ್ರತೆಯನ್ನು ಕಲ್ಪಿಸಿರುವಂತದ್ದು ಸದ್ಯಕ್ಕೆ ಬಂದಿರುವಂತಹ ಭಕ್ತಾದಿಗಳು ಎಲ್ಲರೂ ಕೂಡ ಈಗಾಗಲೇ ದರ್ಶನವನ್ನು ಪಡೆದು ಈಗಾಗಲೇ ಅವರೆಲ್ಲರನ್ನೂ ಕಳಿಸುವಂತಹ ಕೆಲಸ ಕೂಡ ಆಗಿದೆ ಇದೀಗ ಸಂಪೂರ್ಣವಾಗಿ ಎಲ್ಲವೂ ಕೂಡ ಖಾಲಿಯಾಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ರಾಮ ಸಿದ್ದರಾಮಯ್ಯವರು ನೇರವಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಬಳಿಕವಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಇದಾದ ಬಳಿಕವಾಗಿ ಪ್ರಾಧಿಕಾರದ ಒಂದು ಸಭೆಯಲ್ಲಿ ಕೂಡ ಪಾಲ್ಗೊಳ್ಳುವಂಥದ್ದು ಪ್ರಾಧಿಕಾರದ ಸಭೆ ಮುಗಿದ ಬಳಿಕವಾಗಿ ಇಲ್ಲೇ ಒಂದು ಪ್ರಸಾದ ಪ್ರಸಾದ ಸೇವನೆ ಮಾಡಿ ಬಳಿಕವಾಗಿ ಬೆಂಗಳೂರಿಗೆ ಅವರು ತೆರಳುವಂಥದ್ದು ಅರವಿಂದ್ ರೈಟ್ ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿಗಳು ಆಗಮನ ಆಗುತ್ತೆ ಅಂತ ಮಾಹಿತಿ ಚಾಮುಂಡಿ ಬೆಟ್ಟಕ್ಕೆ ಯಾಕೆಂದರೆ ಅವರು ಅವ್ರ ಮನೆಯ ಬಳಿ ಮಾತನಾಡಿ ಮೈಸೂರು ಮನೆಯ ಬಳಿ ಮಾತನಾಡಿ ಅಲ್ಲಿಂದ ತೆರಳಿರ್ತಕ್ಕಂಥದ್ದು ಸೊ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಪ್ರಾಧಿಕಾರದ ಸಭೆ ಇದೆ ಮುಖ್ಯವಾಗಿ ಆ ಸಭೆಯಲ್ಲಿ ಅಟೆಂಡ್ ಆಗೋದಕ್ಕೆ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು